ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 5, ಪುಟ 79-81. 1. ಮಹಾವಂಚನೆ, ಎ ಗ್ರೇಟ್ ಡಿಸೆಪ್ಷನ್. ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಆದಿಕಾಂಡ 2:16-17. ದೇವರು ತನ್ನ ಹೋಲಿಕೆಯಲ್ಲಿ ನಮ್ಮ ಆದಿ ತಂದೆ ತಾಯಿಗಳನ್ನು ಸೃಷ್ಟಿಸಿ ಅವರಲ್ಲಿ ಸರ್ವ ಸಂಪೂರ್ಣತೆಯನ್ನು ಇಟ್ಟು ಏದೇನ್ ತೋಟದಲ್ಲಿ ಬಿಟ್ಟ ನಂತರ ಇದು ದೇವರಿಗೆ ಸಂಪೂರ್ಣ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಆಶೀರ್ವಾದದಲ್ಲಿ ಮುಂದುವರಿಯಬೇಕಾದದ್ದು ಅವರ ಕರ್ತವ್ಯವಾಗಿತ್ತು. ನಮ್ಮ ಆದಿ ತಂದೆ ತಾಯಿಗಳಿಗೆ ದೇವರು ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದನು. ಅವರು ಬಹು ಸಂತಾನವುಳ್ಳವರಾಗಿ ಭೂಮಿಯಲ್ಲಿ ತುಂಬಿಕೊಳ್ಳಬೇಕಾಗಿತ್ತು. ಅವರು ಭೂಮಿಯನ್ನು ಸ್ವಾಧೀನ ಮಾಡಿಸಿಕೊಳ್ಳಬೇಕಾಗಿತ್ತು. ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮರದ ಹಣ್ಣನ್ನು ಬಿಟ್ಟು ಏದೇನ್ ತೋಟದಲ್ಲಿದ್ದ ಮಿಕ್ಕ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಎಂಬ ಕಟ್ಟಳೆಯನ್ನು ದೇವರು ಅವರಿಗೆ ವಿಧಿಸಿದ್ದನು. ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಈ ಮರವು ಯಾವ ಬಗೆಯ ಮರವೆಂಬುದನ್ನು ಬೈಬಲ್ ಗ್ರಂಥದಲ್ಲಿ ಸೂಚಿಸಿಲ್ಲ. ಬಹುಶಃ ಆ ಮರದ ಹೋಲಿಕೆಯು ಏದೇನ್ ತೋಟದಲ್ಲಿದ್ದ ಇತರ ಮರಗಳ ಹೋಲಿಕೆಗೆ ಹೆಚ್ಚೇನು ವ್ಯತ್ಯಾಸವಾಗಿರಲಿಲ್ಲ ಎಂಬುದು ಊಹಿಸಬಹುದು. ಈ ಮರದ ಹಣ್ಣಿನಲ್ಲಿ ಯಾವುದೋ ಒಂದು ರಹಸ್ಯವಾದ ಅಂಶವು ತುಂಬಿಕೊಂಡು ಅದನ್ನು ತಿಂದವರಿಗೆ ತಮಗೆ ಮೊದಲು ಇಲ್ಲದ ಒಂದು ಹೊಸ ಅರಿವನ್ನು ಹುಟ್ಟಿಸುವ ಶಕ್ತಿ ಇದ್ದಿರಬಹುದೆಂದು ನಂಬುವುದಕ್ಕೆ ಆಗುವುದಿಲ್ಲ. ಈ ಮರದ ಹಣ್ಣನ್ನು ತಿನ್ನುವುದಕ್ಕೆ ಅವಿಧೇಯತ್ವದ ಕ್ರಿಯೆಗಳಿಂದುಂಟಾಗುವ ಸನ್ನಿವೇಶಗಳು ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸಿದವು ಎಂಬುದಾಗಿ ನಾವು ತಿಳಿಯಬಹುದು. ತಿನ್ನಬಾರದೆಂಬ ಮರದ ಹಣ್ಣಿನ ವಿಷಯವಾಗಿ ದೇವರು ಕೊಟ್ಟಂಥ ಆಜ್ಞೆಯು ಸಾಮಾನ್ಯವಾಗಿರುವ ಹಾಗೂ ಗ್ರಹಿಸಿಕೊಳ್ಳುವಂತಹ ಶಿಕ್ಷಣವಾಗಿತ್ತು. ಮಾನವನು ಮಾಡಿರುವ ಕಟ್ಟಳೆಗಳೆಲ್ಲ ತೊಡಕುಗಳಾಗಿದ್ದವು, ಅರ್ಥವಾಗದ ರೀತಿಯಲ್ಲಿ ಇರುವವು. ಇಂಥ ಕೆಲವು ಶಾಸನಗಳ ಬಗ್ಗೆ ಅನೇಕರಿಗೆ ಸಂದೇಹವಿರುವುದರಿಂದ ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ವಕೀಲರನ್ನು ವಿಚಾರಿಸುತ್ತಾರೆ. ಹೀಗೆ ಮಾಡಿದರೂ ಸಂಪಾದನೆಗಾಗಿ ವೃತ್ತಿಯಲ್ಲಿ ಅನೇಕ ವಕೀಲರು ಕೊಡುವ ವಿವರಣೆಗಳು ಭಿನ್ನಾಭಿಪ್ರಾಯದಿಂದ ಕೂಡಿರುತ್ತದೆ. ಇದಲ್ಲದೆ ಅಮೆರಿಕ ಸಂಸ್ಥಾನದಲ್ಲಿರುವ ಪರಮಾಧಿಕಾರ ನ್ಯಾಯಸ್ಥಾನಗಳಲ್ಲೂ ಸಹ ಸುಪ್ರೀಂ ಕೋರ್ಟ್ ಆಫ್ USA ಈ ಶಾಸನಗಳ ಅರ್ಥದ ಬಗ್ಗೆ ಅನೇಕ ಸಾರಿ ವಿಭಿನ್ನ ತೀರ್ಪುಗಳಾಗುತ್ತದೆ ಎಂಬುದಾಗಿ ತಿಳಿದುಬರುತ್ತದೆ. ಆದರೆ ಸಾಧಾರಣವಾಗಿ ಉಚ್ಚ ನ್ಯಾಯಾಲಯಗಳ ಸುಪ್ರೀಂ ಕೋರ್ಟ್ಸ್ ನ್ಯಾಯಾಧೀಶರು ಶಾಸನಗಳನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಉನ್ನತವಾದ ತರಬೇತನ್ನು ಪಡೆದಿರುತ್ತಾರೆ. ಇಂಥವರು ಈ ವಿಷಯದಲ್ಲಿ ಕೊಡುವ ತೀರ್ಪು ಒಂದಕ್ಕೊಂದು ವ್ಯತ್ಯಾಸವಾಗಿರುತ್ತದೆ. ಆದರೆ ಆದಾಮ ಮತ್ತು ಅವಳಿಗೆ ಒಳ್ಳೆಯದರ ಕೆಟ್ಟದರ ಅರಿವಿನ ಮರ ಈ ವಿಷಯದಲ್ಲಿ ಕೊಟ್ಟಂತ ಸರಳವಾದ ಆಜ್ಞೆಯು ಅರ್ಥ ವಿವರಣೆ ಮಾಡುವುದಕ್ಕೆ ಯಾವ ವಕೀಲನ ಸಹಾಯವೂ ಬೇಕಾಗಿರಲಿಲ್ಲ. ಈ ಮರದ ಹಣ್ಣನ್ನು ಮಾತ್ರ ಅವರು ದೇವರ ಆಜ್ಞೆ ಪ್ರಕಾರ ತಿನ್ನಬಾರದಾಗಿತ್ತು ಅಷ್ಟೇ. ಆ ಕಟ್ಟಳೆಯಲ್ಲಿ ಯಾವ ಒಂದು ಮುಚ್ಚು ಮರೆಯೂ ಇರಲಿಲ್ಲ. ಆ ಮರದ ಹಣ್ಣನ್ನು ತಿನ್ನಬಹುದು ತಿನ್ನಬಾರದು ಇವೆರಡನ್ನು ಅವರು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರು. ಹಾಗೆ ಮಾಡುವುದು ಅವರ ಅಧಿಕಾರಕ್ಕೆ ಒಳಪಟ್ಟಿತ್ತು. ಇದಕ್ಕೆ ಯಾವ ತರವಾದ ವಿನಾಯಿತಿಯೂ ಇರಲಿಲ್ಲ. ಆ ಮರದ ಹಣ್ಣನ್ನು ತಿನ್ನಬಾರದು ಮತ್ತು ತಿಂದ ದಿನ ಸತ್ತೇ ಹೋಗುವಿ ಎಂಬುದೇ